for police service for you, madam. Sir, you surprise me. You know what they are, madam. ಇದು ಇಂಥ ಬೇಕಾದಷ್ಟು ಕೇಸಸ್ ಇದೆ. ಈಗೆಲ್ಲ ಪಾಪ ತಿಂದವರು ಒಬ್ಬ ಐ ಪಿ ಎಸ್ ಆಫೀಸರು ಜೈಲಲ್ಲಿದ್ದಾರೆ. ಇನ್ನು 100 ಜನ ಜೈಲು. ಪೊಲಿಟಿಕಲ್ 360 ಯೂಟ್ಯೂಬ್ ಚಾನೆಲ್ನ ಅಭಿಯಾನ ಹಂಚಿಕೊಂಡಿದ್ದಾರೆ. ತುಂಬಾ ಒಳ್ಳೆಯ ವಿಷಯ. ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ. ನಾನಂತೂ ಮಾಡ್ತೀನಿ, ತಾವು ಮಾಡಿದ್ದೀರಾ? ಲಂಚ 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 ಅಂತ ವಿಧಾನಸೌಧದ ಗೋಡೆಗೆ ಮುಟ್ಟಿದ್ದಾಗ ಮನೆ ಅವತ್ತು ರಾತ್ರಿ ಮುಗಿದ್ರು. ಅವತ್ತು ಗೋಡೆ ನಾನು ಸಿದ್ದರಾಮಯ್ಯ ಮುಟ್ಟು ಹೊಡೆದು ಆಗೆಲ್ಲ ಕಾಸು 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 ಅಂತ ಈ ವಿಧಾನಸೌಧದ ಗೋಡೆ ಎಲ್ಲ ಕರಿತಾ ಇದ್ದೀವಿ. ಡಿ ಸಿ ಆಫೀಸು ತಾಲೂಕು ಆಫೀಸಲ್ಲೂ ಹಿಂಗೆ ನಡೀತಾರೆ. ಇವತ್ತು ನಮ್ಮ ವಿರೂಪಾಕ್ಷ ಅವರ ಮಗ ಅವರು ಚೇರ್ಮನ್ ಸೋಪ್ ಸೆಂಟ್ ಚೇರ್ಮನ್. ಸೊ ಇವತ್ತು ಲೋಕಾಯುಕ್ತ ಅವರು ಪಾಪ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೆ ಅಭಿನಂದಿಸಿ ಮಾದರಿ ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳು, ಇಲ್ಲ ನೀವು ರಾಜೀನಾಮೆ ಕೊಡ್ತೀರೋ ಯಾರು ರಾಜೀನಾಮೆ ಕೇಳಬೇಕು? ಮುಖ್ಯಮಂತ್ರಿನೂ ರಾಜೀನಾಮೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೂ ಗೌರವ. ಯಾಕೆಂದರೆ ಇದು ಸಾಕ್ಷಿ ಬೇಕಲ್ಲ, ಈ ಸಾಕ್ಷಿ ನಮ್ಮ ಅಧಿಕಾರಿಗಳೇ ಲೋಕಾಯುಕ್ತ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ನಿಮಗೂ ನಂಬಿಕೆ ಇದೆ ಲೋಕಾಯುಕ್ತಿಗೆ, ನಮಗೂ ನಂಬಿಕೆ ಇದೆ ಲೋಕಾಯುಕ್ತ ಅಧಿಕಾರಿಗಳೇ ಸಾಕ್ಷಿ ಕೊಟ್ಟಿದ್ದಾರೆ. ದುಡ್ಡು ಏಳಿಸ್ತಾ ಇದ್ದಾರೆ ಶಾಸಕರ ಕಚೇರಿಯಲ್ಲಿ ಮನೆಯಲ್ಲಿ ಎಲ್ಲ ಇದೆ. ಸೊ ಏನೇನಾಯಿತು ಈಗ ಯಾವ ಈಗ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆಲ್ಲ ನೀಡಿ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಇದು ಲಂಚ ಇದು, ಈ ಲಂಚದಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಂತ ನಿಮಗೆ ನಾನು ಒಂದು ಹೇಳುತ್ತೇನೆ. ಸೊ ನೋಡೋಣ ಪೊಲೀಸವರು ಯಾವ ರೀತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ, ಎಮ್ ಡಿನ ಅರೆಸ್ಟ್ ಮಾಡ್ತಾರಾ, ಮಂತ್ರಿನ ಅರೆಸ್ಟ್ ಮಾಡ್ತಾರಾ, ಎಮ್ ಎಲ್ ಎನ ಅರೆಸ್ಟ್ ಮಾಡ್ತಾರಾ, ಯಾರು ಮಾಡ್ತಾರೆ ಅಂತ ಕಾದು ನಾವು ನೋಡ್ಬಿಟ್ಟು ಬಿಟ್ಟು ರಿಯಾಕ್ಟ್ ಮಾಡ್ತೀವಿ. ಬಟ್ ಕೂಡಲೇ ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು